ವೀಕ್ಷಕರೇ, ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ದುಡ್ಸಿ ಗ್ರಾಮ ಪಂಚಾಯಿತಿಯ ಎರಡನೇ ಹಂತದಲ್ಲಿ ನಡೆಯುವಂತ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 1 ಪರಿಶಿಷ್ಟ ಜಾತಿ ಎಸ್ಸಿ ಕ್ಯಾಟಗರಿಯಿಂದ ಸ್ಪರ್ಧಿಸ್ತಾ ಇರುವಂತ ಸನ್ಮಾನ್ಯ ಮಾನ್ಯ ದಾಮಲಪ್ಪ ದಾನಪ್ಪ ರಾಠೋಡ್ ಅವರು ಇವತ್ತು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಹಾಗೆ ಇವರು ಬಂಜಾರ ಸಮುದಾಯದ ತಾಲೂಕಾ ಅಧ್ಯಕ್ಷರಾಗಿದ್ದಾರೆ, ಈಗ ಹಾಲಿ ತಾಲೂಕಾ ಅಧ್ಯಕ್ಷರಿದ್ದಾರೆ. ಇವರ ಧರ್ಮ ಪತ್ನಿ ಆಗಿರ್ತಕ್ಕಂಥ ಧರ್ಮವ್ವ ದಾಮಲಪ್ಪ ರಾಠೋಡ್ ಅವರು 2005 ರಿಂದ 2010 ಸಾಲಿನವರೆಗೆ ಅಧ್ಯಕ್ಷರು ಕೂಡ ಆಗಿದ್ದರು. ಈ ಸಂದರ್ಭದಲ್ಲಿ ಮೇಡಮ್ ಅವರಾಗಿರ್ತಕ್ಕಂಥ ಇವರ ಧರ್ಮ ಪತ್ನಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ವಿಚಾರಗಳನ್ನು ಡೆವಲಪ್ಮೆಂಟ್ ಆಲೋಚನೆಗಳನ್ನು ಈ ಬಾರಿ ದಾಮಲಪ್ಪ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರು ಇವರ ಕ್ರಮ ಸಂಖ್ಯೆ ಆಗಿರ್ತಕ್ಕಂಥ 10. ಇವರು ಗುರುತು ಆಗಿರ್ತಕ್ಕಂಥ ಬೆಂಚ್ ಟೇಬಲ್ ಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ದುಡ್ಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ವಾರ್ಡ್ ನಂಬರ್ 1 ಪರಿಶಿಷ್ಟ ಜಾತಿ ಎಸ್ಸಿ ಕ್ಯಾಟಗರಿಯಿಂದ ಸ್ಪರ್ಧಿಸ್ತಾ ಇರುವಂತಹ ಈ ಅಭ್ಯರ್ಥಿಗೆ ಯಾವ ರೀತಿ ಒಲವು ಇದೆ, ಯಾವ ಕಾರಣಕ್ಕಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ಆಲೋಚನೆಗಳನ್ನು ಆ ಕ್ಷೇತ್ರದಲ್ಲಿ ಏನ್ ಆಗ್ಬೇಕಾಗಿದೆ ಇವರು ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ತೆ. ಮೊಟ್ಟ ಮೊದಲದಾಗಿ ನಿಮ್ಮ ನಮ್ಮ ಮಾತುಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ತಮ್ಮ ಸಣ್ಣದ ಕಿರು ಪರಿಚಯ ಕೊಡಿ ಸರ್. ತಾವು ಯಾರು, ಏನು, ಎಷ್ಟನೇ ವಾರ್ಡಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಾ ಹೇಳಿ ಸರ್. ನನ್ನ ಹೆಸರು ದಾಮಲಪ್ಪ ದಾನಪ್ಪ ರಾಠೋಡ್. ಯಾವ ವಾರ್ಡಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಾ? ದುಣಸಿ 1. ಹಾಂ ಸರ್, ದುಣಸಿ 1 ವಾರ್ಡಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಹಾಂ ಸರ್, ಯಾವ ಕ್ಯಾಟಗರಿಯಿಂದ ಸ್ಪರ್ಧಿಸ್ತಾ ಇದ್ದೀರಾ? ಅದು ಎಸ್ಸಿ ಎಸ್ಸಿ ಕ್ಯಾಟಗರಿಯಿಂದ ಎಸ್ಸಿ ಕ್ಯಾಟಗರಿಯಿಂದ ತಾವು ಸ್ಪರ್ಧೆ ಮಾಡ್ತಾ ಇದ್ದೀರಿ. ಇದಕ್ಕೆ ಹಿಂದಗಡೆ 2005 ರಿಂದ ತಗೊಂಡು 2010 ತಮ್ಮ ಧರ್ಮ ಪತ್ನಿಯವರಾಗಿರ್ತಕ್ಕಂಥ ಮತ್ತು ಧರ್ಮ ಅವರು ಸ್ಪರ್ಧೆ ಮಾಡಿದ್ರು. ಅವ್ರು ಮಾಡಿದ್ರು ಸರ್. ಅವಾಗ ಯಾವ ಅಭಿವೃದ್ಧಿ ಆಗಿದ್ರು ಸರ್? ಅಧ್ಯಕ್ಷ ಕೂಡ ಆಗಿದ್ರು. ಅವಾಗ ನಮ್ಗೆ ಸ್ವಲ್ಪ ಬುದ್ಧಿ ಕಮ್ಮಿ ಇತ್ತು. ಆ ಟೈಮ್ನಾಗ ಎಷ್ಟು ನಮ್ಗೆ ಸಾಧ್ಯ ಅನ್ನಿಸ್ತು ಅಭಿವೃದ್ಧಿ ಕೆಲಸ ಮಾಡಿದ್ರು. ಅದಕ್ಕೆ ಊರನ್ನು ಬಂದು ಇಲ್ಲಪ್ಪ ನೀ ಎಸ್ ಸಿ ಪುರುಷ ಬಂದಿದ್ದೆ, ಇಲ್ಲಿ ಸ್ಪರ್ಧೆ ಮಾಡು. ನಾ ಮನೆ ಮನೆ ಹೋದಾಗ ಮಾಡ್ರಿ, ತಾಯಂದಿರು ಹಿರಿಯರು ಯುವಕರು ಊರಿನ ಮುಖಂಡರು ಎಲ್ಲರೂ ನಿಂತ ನಿಮ್ಗೆ ಇಲೆಕ್ಷನ್ ಮಾಡ್ತೀವಪ್ಪ ಈ ಸಲ ನಮ್ಮ ವಾರ್ಡಿಂದ ಇನ್ನಿದ್ರು ಸಮಸ್ಯೆ ಪ್ರತಿಯೊಂದನ್ನು ಬಗೆಹರಿಸ್ತಿ, ಇನ್ನೂ ಮಾಡಿ ಎಲ್ಲ ತಿಳುವಳಿಕೆ ಐತಿ. ನಿಮಗೆ ತಾಲೂಕು ಅಧ್ಯಕ್ಷ ಐತಿ, ಒಂದು ಸಮಾಜ ಇದ್ದೆ ಮಾಡಪ್ಪ, ನಮ್ಮ ಒಂದೇ ವಾರ್ಡಿಗೆ ಇಂಪ್ರೂವ್ ಮಾಡ್ಕೊ ನೀ ರೆಡಿ ಇರ್ಬೇಕು. ನಾವು ಆಶೀರ್ವಾದ ಮಾಡ್ತೀವಿ ಸತ್ ಸತ್ತ ಸಿದ್ಧ ನಿಂತ ನಾವು ಆಶೀರ್ವಾದ ಮಾಡ್ತೀವಿ. ನಿಮ್ಮ ಏನು ಒಂದು ಒಂದು ರೂಪಾಯಿ ದುಡ್ಡಿಲ್ದಂಗೆ ಏನು ತೊಗೊಳಾರ್ದಂಗೆ ನಾವು ಆಶೀರ್ವಾದ ಮಾಡ್ತೀವಿ. ಮುಂದೆ ನಮ್ಗೆ ಹಂಗೆ ಮಾಡ್ಕೊಡು. ನಾ ಸದಾ ಸಿದ್ಧನಿ, ಪ್ರತಿಯೊಂದು ದೇವರದಾಗ ಹೆಸರಿಟ್ಟು ಮಾಡಿ ಮಾಡಿ ನಿಮ್ದು ಕೆಲಸ 24 ತಾಸು ತಾಣದಲ್ಲಿ ಇರಲ್ಲ, ರಾತ್ರಿ ಮಲಗಲಿಕ್ಕೆ ಮಾತ್ರ ತಾಣದಲ್ಲಿ ಇರ್ತೀನಿ. ನಾ ಇರೋದು ಫುಲ್ಲು 24 ತಾಸು ದುರ್ಜಿಲಿ ನಮ್ಮ ಸೇವೆ ಮಾಡಬೇಕಂತ 5 ವರ್ಷ ಮಾಡಬೇಕಂತ ನಿಂತಿದ್ದೆ. ಎಲ್ಲರಿಗೆ ಏನು ಹೇಳಿಕೊಂಡಾಗ ಆಗಲಿ ಬನ್ನಿ, ನೀನು ಹೋಗು, ನೀನು ಜಯಸಲಿ ಹಾಕಿ ತಾಯಂದ್ರು ಹೇಳ್ಯಾರ, ನಮ್ಮ ಗುರು ಹಿರಿಯರು ಹೇಳ್ಯಾರ, ಯುವಕರು ಹೇಳ್ಯಾರ, ಅವ್ರು ಹೇಳಿದ್ದನ್ನು ನೋಡಿ ಭಾಳ ಸಂತೋಷ ಆಗಿದೆ. ನಾ ಜಯಬೇರಿ ಆಸ್ಪತ್ರೆ ಅಂತ ನನ್ನ ಅನಿಸಿಕೆ. ಓಕೆ, ತಮ್ಮ ತಾವು ಸ್ಪರ್ಧೆ ಮಾಡ್ತಾ ಇರುವಂಥ ವಾರ್ಡ್ ನಂಬರ್ 1 ತುಳಸಿ ಗ್ರಾಮದಲ್ಲಿ ಮತ ಬಾಂಧವರಿಗೆ ಕಾಡ್ತಾ ಇರುವಂಥ ಸಮಸ್ಯೆಗಳು ಯಾವ್ಯಾವಿದೆ ಸರ್? ಸರ್, ನೀರಿನ ಸಮಸ್ಯೆ ಇದೆ ಮತ್ತು ಚರಂಡಿ ಸಮಸ್ಯೆ ಇದೆ, ಟಾಯ್ಲೆಟ್ ಸಮಸ್ಯೆ ಇದೆ ಮತ್ತು ಹಿತ್ತಲುಗಳಾಗ ನೀರು ಹೊಕ್ಕ ಮನೆಗಳು ಹೊಕ್ಕ ಭಯಂಕರ ತ್ರಾಸಾಗಿದೆ ಜನರಿಗೆ. ಬಾಬಾ ನಮ್ಮನೆ ಭಾಳ ಅದಾವ, ಬಾಬಾ ನಮ್ಮನೆ ಅದಾವು. ಆರ್ಥಿಕ ಪರಿಸ್ಥಿತಿಯಿಂದ ಊರನ್ನು ವನ್ಯವಾಡವನ್ನು ಒಂದು ಮಾದರಿಯ ಸ್ವಚ್ಛ ಗ್ರಾಮ ಅಂತ ಮಾಡಬೇಕಂತ ನನಗೆ ಆಸೆ ಇದೆ. ಓಕೆ, ಸ್ವಚ್ಛ ಗ್ರಾಮವನ್ನು ಮಾಡಬೇಕಂತ ಆಸೆ ಆಸೆ. ಅಲ್ಲಿನ ಯುವಕರಿಗಾಗಿರಲಿ, ಯುವತಿಯವರಿಗಾಗಿರಲಿ, ಆಮೇಲೆ ನಿರುದ್ಯೋಗಿಯವರಿಗೆ ಬಗ್ಗೆ ಆಗಿರಲಿ, ಈ ರೀತಿಯಾಗಿ ಅನೇಕ ರೀತಿಯ ನಿಮ್ಮ ದುಣಸಿ ಗ್ರಾಮದಲ್ಲಿ ಹಿನ್ನೆಲೆ ಉಳಿದಂತಕ್ಕಂಥ ಒಂದು ಯುವಕರಿಗೆ ಒಂದು ಡೆವಲಪ್ಮೆಂಟ್ ವಿಚಾರ ಬಗ್ಗೆ ಆಗಿರಲಿ, ಒಂದು ಅಂಗವಿಕಲರ ಬಗ್ಗೆ ಆಗಿರಲಿ, ಇವರ ಬಗ್ಗೆ ತಮ್ಮ ಹಿಂದಿನ ದಿನಗಳಲ್ಲಿ ಆಗಿರಲಿ, ಒಂದು ಸಮಾಜ ಸೇವೆ ಸಂದರ್ಭದಲ್ಲಿ ಆಗಿರಲಿ, ಅವರಿಗೆ ತಾವು ಒಂದು ಬಂಜಾರು ಸಮಾಜದ ತಾಲೂಕಾ ಅಧ್ಯಕ್ಷರಾಗಿದ್ದರು, ಈ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಒಂದು ಸೇವೆ ಮಾಡಿದರು? ನಾವು ಹಿಂದೆ ನಮ್ಗೆ ಆವಾಗ ಎಷ್ಟು ಹಾಕಿದ್ರೆ ಅಷ್ಟು ಮಾಡೇನಿ, ಈಗ ನಮಗೆ ಜಾಸ್ತಿ ಬುದ್ಧಿ ಐತಿ. ನಮ್ಮ ಬೊಮ್ಮೆ ಸಾಗರ ಅದವ್ರೆ, ಅವ್ರ ಕಡೆಯಿಂದ ನಾನು ಎಷ್ಟು ಹಾಕಿದ್ವಿ, ನಾನು ಸಾಧ್ಯ ಆದಷ್ಟು ನಾ ಯುವಕರಿಗಾಗಲಿ ಯುವಕರಿಗಾಗಲಿ ಅಂಗವಿಕಲರಿಗಾಗಲಿ ಮತ್ತು ತಾಯಂದಿರಿಗಾಗಲಿ 65 ವರ್ಷದವ್ರಿಗೆ ಪಗಾರ ಪಡಿಸೋದು ಮಾಡೋದಾಗಲಿ ಪ್ರತಿಯೊಂದು ಹಗಲಿಗಳು ಶ್ರಮ ಮಾಡಿ ಅವ್ರ ದುಡಿದ ಅವ್ರು ಸೇವೆ ಮಾಡ್ತೀನಿ. ಓಕೆ,
ಮತ ಭೇಟಿ ಹೋಗುವಂತ ಸಂದರ್ಭದಲ್ಲಿ ಮತದಾರ ಮನೆ ಹೋಗುವಂತ ತಾ ಒಂದು ಸಂದರ್ಭದಲ್ಲಿ ಮತದಾರರು ತಮ್ಮ ಮೇಲೆ ಯಾವ ರೀತಿ ಒಂದು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ವಾ ಯಾಸರಾಯದಲ್ಲಿ ನಮ್ಮ ಧರ್ಮಪತ್ನಿ ಧರ್ಮವರು ಅವದವಾಟದಲ್ಲಿ ಆಶೀರ್ವಾದ ಮಾಡಿದರು ನಮ್ಮ ಅವದವಾಟ ಜನರಲ್ಲಿಗೆ ಭೇಟ ಮಾಡಿ ಅಧ್ಯಕ್ಷ ಮಾಡಿದರು ಅವದವಾಟ ವಾಡಿನ ಜನ ಸಾಮಾನ್ಯ ಮೇಳೆ ಇದ್ರೆ ಅದಕ್ಕೆ ಜನವಾಣಿ ಮಾಡಿ ನಮ್ಗೆ ಆಶೀರ್ವಾದ ಮಾಡಿದರು ಅದರ ಪಕ್ಕ ನಾವು ಜನರಿಗೆ ನಮ್ಮ ಸಾಧ್ಯ ಆದಷ್ಟು ಮಾಡಿವಿ ಆ ಟೈಮ್ನಾಗ ನಮ್ಮ ಹೆಣ್ಮಕ್ಳು ಪಂಚಾಯತಿ ಹೋಗಿದ್ದೆ ಹೊರಗಿನ ಕೆಲಸ ಏನಿತ್ತು ನಾನು ಸದಾ ಸಿದ್ಧವಾಗಿ ಕೋರ್ಟ್ ಆಗಲಿ ಕಚೇರಿ ಆಗಲಿ ಪ್ರತಿಯೊಂದಾಗಲಿ ನಾ ಬಗೆಹರಿಸಿದ್ದು ಓಕೆ ಈ ಬಾರಿ ತಾವು ಮತ ಭೇಟಿ ಹೋಗುವಂಥ ಸಂದರ್ಭದಲ್ಲಿ ಯಾವ ಅಭಿವೃದ್ಧಿ ಬಗ್ಗೆ ಅವ್ರ ಮುಂದೆಗಡೆ ತಾವು ಪ್ರಸ್ತಾವನೆ ಅಂದರೆ ಈ ಅಭಿವೃದ್ಧಿ ಬಗ್ಗೆ ಅವ್ರ ಬಗ್ಗೆ ಹೇಳಿ ಕೊಡ್ತಾ ಇದ್ದೀರಿ ಒಂದೇದಾಗಿ ಅವರು ಹೇಳಿದರು ಮೊದಲು ಒಂದೇ ಗಟ್ಟ ಸ್ವಚ್ಛತೆ ಚರಂಡಿ ನೀರಿನ ವ್ಯವಸ್ಥೆ ಎಲ್ಲ ಕೇಳ್ತಾ ಇದ್ದಾರೆ ಇಲ್ರಿ ಅನ್ನಾರ ನಮ್ಮ ಹಿತ್ತಲದಾಗ ನೀರು ಹೋಗ್ತಾವೆ ಅದಕ್ಕೊಂದು ವ್ಯವಸ್ಥೆ ಇಲ್ಲ ಮನೆಯೊಳಗೆ ನೀರು ಹೋಗ್ತಾವೆ ಗಟ್ಟ ನೀರು ಟಾಯ್ಲೆಟ್ ನೀರು ಅದಕ್ಕೆ ವ್ಯವಸ್ಥೆ ಇಲ್ಲ ಕರೆಂಟಿನ ವ್ಯವಸ್ಥೆ ಸರಿಯಾಗಿಲ್ಲ ಮತ್ತು ರಾತ್ರಿ ಅಡ್ಡಾಡಬೇಕಂದ್ರೆ ಹುಳ ಹುಬ್ಬಡಿ ಸಮಸ್ಯೆ ಐತಿ ಮತ್ತು ಚರಂಡಿ ಎಲ್ಲಬೇಕಲ್ಲೇ ತುಂಬ್ಯಾವು ಪಕ್ಕ ಕಟ್ಟರಗಳು ಎಲ್ಲಬೇಕಲ್ಲೇ ತುಂಬ್ಯಾವು ಹಾಗೆಲ್ಲ ಹೇಳಿದಾಗ ಅವ್ರು ಹೇಳಿದ್ದೀನಿ ತಾಯಿ ನಿಮ್ಮ ಮಗನಾಗಿ ನಿಮ್ಮ ತಮ್ಮನಾಗಿ ನಾ ಸೇವೆ ಸಲ್ಲಿಸ್ತೀನಿ ಇದೊಂದು ಸಮಾನದ ಆಸೆ ನಾವು ಸತಾಸಿಟ್ಟು ನಾವು ಮಾಡಿದ್ದಿರ್ತೀವಿ ಬಾ ನಮ್ಮ ಸೇವೆ ಮಾಡಬೇಕಂದ್ರೆ ಒಬ್ಬರ ಏನಂದ್ರೆ ಹೃದಯ ಅದಾರೆ ಅದು ತೋರಿಸ್ನವ್ರ ನಿಮ್ಗೆ ಕಾಡಿಲ್ಲ ನಿಮ್ಮ ಕಾಡಿಲ್ಲ ಬಿ ಪಿ ಎಲ್ ಕಾಡಿಲ್ಲ ಅವು ರದ್ದಾಗ್ಯವು ಅವು ಎಲ್ಲ ಏನಿತ್ತು ನೋಡ್ರಿ ನಿಮ್ಮ ಎಕ್ಕರ್ ಕೆಲಸ ಇರಲಿಲ್ಲ ನಾ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟು ಬಂದಿದ್ದೀನಿ ಅವರ ಸತಾಸಿದ್ಧ ಆಶೀರ್ವಾದ ಮಾಡೇ ಮಾಡ್ತಾರೆ ಒಂದೇ ವಾಡಿ ಜನ ಅಂತ ಅವ್ರ ಕೈ ಮುಗಿದ ನಾ ಹೇಳ್ಕೊಳ್ತೀನಿ ಓಕೆ ಸರ್ ಒಂದು ವೇಳೆ ನಿಮ್ಮ ಒಂದೇ ವಾರ್ಡಿನ ಮತ ಬಾಂಧವರು ಮತ್ತು ಅಲ್ಲಿನ ಗುರು ಹಿರಿಯರು ಅಲ್ಲಿನ ಒಂದು ಆಶೀರ್ವಾದದಿಂದ ತಮಗೊಂದು ತಮ್ಮ ದುಣಶಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋಗುವಂಥ ಒಂದು ಅವಕಾಶ ಸಿಕ್ಕಿದೆ ಪ್ರಪ್ರಥಮ ಬಾರಿಗೆ ತಾವು ಆ ವಾರ್ಡಿಗೆ ಮಾಡುವಂಥ ಡೆವಲಪ್ಮೆಂಟ್ ಯಾವುದು ಸಾರ್ವಜನಿಕ ಕೆಲಸ ಅದು ಯಾವ ಕೆಲಸ ಅಭಿವೃದ್ಧಿ ಮಾಡುವುದು ಚರಂಡಿ ನೀರಿನ ವ್ಯವಸ್ಥೆ ಲೈಟು ಬಿಜಿ ದೀಪ ಮೊದಲು ಬಂದಿದ್ದ ಸಾರ್ವಜನಿಕ ಕೆಲಸ ಮಾಡ್ಕೊಂಡು ಆ ನಂತರ ಮತ್ತು ವೈಯಕ್ತಿಕ ಕೆಲಸ ಇದ್ದಿದ್ದು ನಾವು ಸಿಗ್ಗಾಮ ಆಗಲಿ ಹಾವೇರಿ ಆಗಲಿ ಓಡಾಡಿ ಏನಾದರೂ ಸಮಸ್ಯೆ ಇದ್ರೆ ಎಲ್ಲ ಬಗೆಹರಿಸ್ತೀವಿ ಓಕೆ ಕೊನೆಯದಾಗಿ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿ ವಿ ಆ್ಯಡ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಮುಖಾಂತರ ತಮ್ಮ ಒಂದೇ ವಾರ್ಡಿನ ಜನತೆಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ಹಾಗಾದ್ರ ಇವತ್ತಿನ ಸಮೀಕ್ಷೆ ಪ್ರಕಾರ ನಾವು ನೋಡಿದರೆ ನನ್ನ ಬಗ್ಗೆ ಭಾಳ ನೂರಷ್ಟು ಅವರು ನನ್ನ ವಿಶ್ವಾಸ ಇಟ್ಟಿದ್ದಾರೆ ನಾನು ಅವ್ರ ಮೇಲೆ ವಿಶ್ವಾಸ ಇಟ್ಟೀನಿ ನಾನು ಟೈಮ್ರಿಗೆ ಕಾಲು ಹಿಡಿದೆ ಕೈ ಮುಗಿದೆ ಹಿಡಿದೀನಿ ಭರವಸೆ ಕೊಟ್ಟಿದ್ದೀನಿ ಆ ಪ್ರಕಾರ ದೇವರು ಆಶೀರ್ವಾದ ಮಾಡಿದರೆ ಆ ಭರವಸೆ ಕೊಟ್ಟಿದ್ದೆಲ್ಲ ಈಡೇರಿಸ್ತೀನಿ 5 ವರ್ಷ ಒಳಗೆ ನನಗೆ ಸಾಧ್ಯ ಆದಷ್ಟು ಮಾಡ್ತೀನಿ ಓಕೆ ಥ್ಯಾಂಕ್ ಯು ಇಂಜಿನಿಯರಿ ನಮಸ್ಕಾರ ನನ್ನ ಕ್ರಮ ಸಂಖ್ಯೆ 10 ನನ್ನ ಗುರುತು ಟೇಬಲ್ ಇದಕ್ಕೆ ನಮ್ಮ ಒಂದೇವಾಡಿನ ನನ್ನ ತಾಯಂದರು ನನ್ನ ಹಿರಿಯರು ಯುವಕರು ಎಲ್ಲರೂ ಸೇರಿ ಆಶೀರ್ವಾದ ಮಾಡ್ತಾನೆ ನಾನು ಪಕ್ಕ ಇರ್ತೇನೆ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಇಷ್ಟೊತ್ತಿನವರಿಗೆ ಮಾತನಾಡಿರ್ತಕ್ಕಂಥ ವಾರ್ಡ್ ನಂಬರ್ 1 ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಾಮಲಪ್ಪ ದಾನಪ್ಪ ರಾಠೋಡ್ ಅವರ ಮಾತುಗಳನ್ನು ಡೆವಲಪ್ಮೆಂಟ್ ವಿಚಾರ ಬಗ್ಗೆ ಅವರು ಇಟ್ಟುಕೊಂಡಿರ್ತಕ್ಕಂಥ ಆ ಕ್ಷೇತ್ರದ ಬಗ್ಗೆ ಕನಸುಗಳನ್ನು ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಬಂದ ಮೇಲೆ ಆ ವಾರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯವಾಗಿ ಡೆವಲಪ್ಮೆಂಟ್ಗಳನ್ನು ಇವರಿಗೆ ಒಂದು ಪ್ರತಿಫಲ ಆಗಬಹುದು ಇವರಿಗೊಂದು ಡೆವಲಪ್ಮೆಂಟ್ ವಿಚಾರ ಬಗ್ಗೆ ನೋಡಿಕೊಂಡು ಇವರು ಹೇಳ್ತಾ ಇರುವಂಥ ಒಂದು ಅಭಿವೃದ್ಧಿ ಆಲೋಚನೆ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಇವರಿಗೆ ಯಾವ ರೀತಿ ರಿಸಲ್ಟ್ ಬರ್ಬೋದು ಅನ್ನೋದು ಕಾದು ನೋಡಬೇಕಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀನಿ ಗ್ರಾಮೀಣ ಟಿ ವಿ ಚಾನಲ್ ಮತ್ತೆ ಭೇಟಿ ಆಗ್ತೀನಿ ಒಲ್ಟು ಗ್ರಾಮೀಣ ಟಿ ವಿ ಕ್ಯಾಮ್ರಾಮನ್ ಗುರು ಜೊತೆ ದಾದಾಫಿರ್ ವಾರ್ಡ್ ನಂಬರ್ 1 ದುಣಶಿ ಗ್ರಾಮ ಪಂಚಾಯತಿ ಸದಾ ಮುಂದೆ ನಿಮ್ಮ ಆಶೀರ್ವಾದದೊಂದಿಗೆ ಗ್ರಾಮೀಣ ಟಿ ವಿ ಜೈ ಹಿಂದ್.